ಸಿದ್ದಾಪುರ ಪಟ್ಟಣದಲ್ಲಿ 1952 ರಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಿಗೆ ಇರುವ ಜಾಗವನ್ನ 2013 ರಲ್ಲಿ ಬಿಜೆಪಿ ಸರ್ಕಾರ ಅನಧಿಕೃತವಾಗಿ ಪಟ್ಟಣ ಪಂಚಾಯತಿಗೆ ನೀಡಿದ್ದು ಈ ಕುರಿತು ಹೈಕೋರ್ಟ್ ನಲ್ಲಿ ದಾವೆ ಹೂಡಿ ಅಗತ್ಯ ದಾಖಲೆಗಳನ್ನು ಪೂರೈಸಲಾಗಿತ್ತು ಈಗ ಆ ಜಾಗವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತಾಂತರಿಸಿ ಆದೇಶ ಹೊರಡಿಸಿದೆ ಎಂದು ಶಾಸಕ ಭೀಮಣ್ಣ ನಾಯಕ್ ಹೇಳಿದರು ಸಿದ್ದಾಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಂಸ್ಥೆಯ ಜಾಗವನ್ನ ಅಧಿಕಾರ ದುರುಪಯೋಗಪಡಿಸಿಕೊಂಡು ಈ ರೀತಿ ಬದಲಾವಣೆ ಮಾಡಿರುವುದು ಸರಿಯಾದ ಕ್ರಮವಲ್ಲ ಈ ಕುರಿತು ನಮ್ಮ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಹಿರಿಯರು ಶಾಸಕರು ಆದ ಆರ್ವಿ ದೇಶಪಾಂಡೆಯವರ ಮಾರ್ಗದರ್ಶನದಂತೆ ಹೈಕೋರ್ಟ್ ನಲ್ಲಿ ದಾವೆ ಹೂಡಿದ್ದೆವು ನಮ್ಮ ಪರ ವಕೀಲರಾದ ಲಿಂಗರಾಜು ಕಟ್ಟಿಮನಿಯವರ ಸಹಾಯದಿಂದ ಕೈತಪ್ಪಿಹೋದ ಜಾಗವನ್ನ ಮರಳಿ ಪಡೆದಿದ್ದೇವೆ ಹಿರಿಯರಾದ ಜಟ್ಟಪ್ಪ ಮೊಗೇರ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಮತ್ತು ಕಾರ್ಯಕರ್ತರ ಶ್ರಮದಿಂದ ಇದು ಸಾಧ್ಯವಾಗಿದೆ ಹಿರಿಯರ ಮಾರ್ಗದರ್ಶನ ಪಡೆದು ಆ ಜಾಗದಲ್ಲಿ ಕಾಂಗ್ರೆಸ್ ಭವನವನ್ನ ನಿರ್ಮಿಸಲು ತೀರ್ಮಾನಿಸಲಾಗಿದೆ ಎಂದರು ಹಿಂದಿನ ಸರ್ಕಾರ ಸರ್ವೆ ನಂಬರ್ 267 ರ ಜಾಗದಲ್ಲಿ ಸ್ವಾತಂತ್ರ್ಯ ಯೋಧರ ಭವನ ನಿರ್ಮಿಸಲು ಗುದ್ದಲಿ ಪೂಜೆ ನೆರವೇರಿಸಿತ್ತು ಸ್ವಾತಂತ್ರ್ಯ ಯೋಧರ ಭವನ ಯೋಜನೆಯನ್ನ ಕೈಬಿಡಲಾಗುವುದೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಭೀಮಣ್ಣ ನಾಯ್ಕ್ ಯೋಜನೆಯನ್ನ ಕೈಬಿಡುವುದಿಲ್ಲ ಮುಂದಿನ ದಿನದಲ್ಲಿ ಸೂಕ್ತ ಜಾಗವನ್ನ ಗುರುತಿಸಿ ಸ್ವಾತಂತ್ರ್ಯ ಯೋಧರ ಭವನ ನಿರ್ಮಿಸಲಾಗುವುದು ಎಂದರು ಸರಿಯಾದ ರೀತಿಯ ಒಂದು ಭವನದ ನೀಲಿ ರಕ್ಷೆಯನ್ನು ಮಾಡಿ ಪ್ಯಾನನ್ನು ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಗಮನ ತಂದು ಯಾವ ರೀತಿಯ ಅವರ ಸಲಹೆ ಸೂಚನೆ ಏನಿತ್ತೋ ಅದಕ್ಕೆ ಅನುಗುಣವಾಗಿ ದೇಶಪಾಂಡೆ ಸರ್ ಇದೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಅವ್ರು ಯಾವ ರೀತಿಯ ರೇಷನ್ ಕೊಡ್ತಾರೋ ಆ ರೀತಿಯಲ್ಲಿ ಭವನವನ್ನು ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್ ಮುಖಂಡರುಗಳಾದ ಕೆಜಿ ನಾಗರಾಜ್ ಸಿಆರ್ ನಾಯ್ಕ್ ವಿನೋದ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು ಅಂಕೋಲಾ ಪಟ್ಟಣದಲ್ಲಿ ನಾಮಧಾರಿ ದೈಹಿಂಕಾಲಿಕ ಉತ್ಸವವು ಡಿಸೆಂಬರ್ 7 ರಂದು ನಡೆಯಲಿದ್ದು ಈ ಉತ್ಸವಕ್ಕಾಗಿ ಸರ್ವರನ್ನ ಸ್ವಾಗತಿಸಲು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಯಿತು ಸಾಯಂಕಾಲ ಹೊತ್ತಿನಲ್ಲಿ ಜರುಗಲಿದೆ ನಮಗೆಲ್ಲರಿಗೂ ಒಂದು ಪೂರ್ವಕವಾದ ಸ್ವಾಗತವನ್ನು ಬೀಳ್ತಾ ಇದ್ದೀವಿ ಅಂಕೋಲಾ ಪಟ್ಟಣ ಸೇರಿದಂತೆ ಹಲವು ಗ್ರಾಮಗಳಿಗೆ ಬೈಕ್ ಸವಾರರು ತೆರಳಿ ದಹಿಂಕಾಲ ಉತ್ಸವಕ್ಕೆ ಸ್ವಾಗತ ಕೋರಿದರು ಅಂಕೋಲಾ ತಾಲೂಕಿನಲ್ಲಿಯೇ ವಿಶೇಷ ಉತ್ಸವವಾಗಿ ಸಹಸ್ರ ಭಕ್ತಾದಿಗಳ ಕೂಡುವಿಕೆಯಲ್ಲಿ ಈ ಉತ್ಸವ ಪ್ರತಿ ವರ್ಷ ನಡೆಯುತ್ತಿದ್ದು ಬೈಕ್ ರ್ಯಾಲಿ ಮೂಲಕ ಪಟ್ಟಣದಲ್ಲಿ ಉತ್ಸವದ ಮೆರುಗು ಹೆಚ್ಚಿತ್ತು ಈ ವರ್ಷದ ದಹಿಂಕಾಲ ಉತ್ಸವ ಸಮಿತಿ ಅಧ್ಯಕ್ಷ ಮಂಜುನಾಥ್ ಡಿ ನಾಯ್ಕ್ ಕಾರ್ಯದರ್ಶಿ ವಿನಾಯಕ್ ನಾಯ್ಕ್ ಸೇರಿದಂತೆ ಪದಾಧಿಕಾರಿಗಳು ಸದಸ್ಯರು ಗಣ್ಯರು ಉಪಸ್ಥಿತರಿದ್ದರು ನಿವೃತ್ತ ಪ್ರಾಚಾರ್ಯರಾದ ವೀರಣ್ಣ ನಾಯಕ್ ಮೊಗಟಾರವರು ಬರೆದಿರುವ ಮೆಲುಕು ಕೃತಿ ಡಿಸೆಂಬರ್ 24 ರಂದು ಲೋಕಾರ್ಪಣೆಗೊಳ್ಳುತ್ತಿದ್ದು ಇದು ನಮ್ಮೂರಿಗೆ ಹೆಮ್ಮೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್ ಮೊಗಟ ಹೇಳಿದರು ಅಂಕೋಲಾ ತಾಲೂಕಿನ ಮೊಗಟ ಮೊರಳ್ಳಿಯ ಶಿವಪ್ರದ ಮನೆಯಂಗಳದಲ್ಲಿ ಮೆಲುಕು ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ನಮ್ಮೂರಿಗೆ ಆಗಮಿಸುತ್ತಿರುವ ಸರ್ವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಎಂದರು ಸುಮನ್ ಭಾಷಣ ಮಾಡಿದ್ರ ಸುಮನ್ ಭಾಷಣ ಈ ಒಂದು ಮೊಗಟ ಗ್ರಾಮದ ಆತ್ಮೀಯರು ಮಿತ್ರರು ಹಿರಿಯರು ಆದಂಥ ಹಿರಿಯ ನಾಯಕರ ನೆಲಪು ಒಂದು ತೃತೀಯ ಲೋಕಾರ್ಪಣೆಗೆ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸುವಂಥ ಸಂದರ್ಭದಲ್ಲಿ ಊರಿನಲ್ಲಿ ಇರುವಂಥ ಏಕೈಕ ಒಬ್ಬ ಕೃತಿಕಾರರು ಸಾಹಿತ್ಯಗಳಾದಂಥ ಅಭಿರಣ ನಾಯಕರವರ ಮೊದಲ ಕೃತಿಯನ್ನು ಮೊದಲ ಕೃತಿ ಅನ್ನಿಸ್ತದೆ ಬಹುಶಃ ಅವರು ಊರಿಗೆ ಬಂದು ಇಲ್ಲಿ ಅವರ ಸ್ವಗೃಹದಲ್ಲಿ ಇಂಥ ಒಂದು ಕೃತಿಯನ್ನು ಬಿಡುಗಡೆ ಮಾಡುವಂಥದ್ದು ನಮ್ಮ ಊರಿಗೂ ಒಂದು ಹೆಮ್ಮೆ ನಮಗೆಲ್ಲ ಸ್ವಾಭಾವಿಕವಾಗಿ ಹೆಮ್ಮೆ ಇರುವಂಥದ್ದು ಹಾಗಾಗಿ ಇಂಥ ಹತ್ತು ಹಲವು ಕೃತಿಗಳು ಲೋಕಾರ್ಪಣೆ ಆಗಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಶಯ ಸಾಮಾನ್ಯವಾಗಿ ಅವರ ಬರಹಗಳ ಬಗ್ಗೆ ನಮ್ಮ ರಾಜ್ಯದ ಜನತೆ ಇರ್ಬೋದು ಜಿಲ್ಲೆಯ ಜನತೆಗೆ ಹಾಗೆ ಗೊತ್ತಿರುವಂಥದ್ದು ಹಾಗಾಗಿ ಇವರ ಈ ಚೊಚ್ಚಲ ಒಂದು ಕೃತಿ ಅತ್ಯಂತ ಯಶಸ್ವಿಯಾಗಿ ಸಮಾಜಕ್ಕೆ ಒಂದು ದಿಕ್ಕನ್ನು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಆಗಲಿ ಎನ್ನುವಂಥ ಆಶಯದೊಂದಿಗೆ ಮುಂದೆ
ಸಮಾಜ ಕ್ಕೆ ಬೇಕಾದಂತ ಅನೇಕ ಕೃತಿಗಳು ಅವರ ಕೈಯಿಂದ ಬರೆಯಲ್ಪಟ್ಟು ಸಮಾಜ ಕ್ಕೆ ಲೋಕಾರ್ಪಣೆ ಆಗಲಿ ಅನ್ನುವಂತ ಆಶಯದೊಂದಿಗೆ ಅವರಿಗೆ ಮತ್ತೊಮ್ಮೆ ಶುಭಾಶಯಿಸಿ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಮೊಗಟ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂದೀಪ್ ನಾಯಕ್ ಮಾತನಾಡಿ, ಇಂತಹ ಕೃತಿಗಳು ಹಳೆಯ ನೆನಪುಗಳನ್ನ ಮೆಲುಕು ಹಾಕುವ ರೀತಿಯಲ್ಲಿ ಮೂಡಿ ಬಂದಿರಬೇಕು, ಹಳೆಯ ನೆನಪು ನಮಗೆ ನೆಮ್ಮದಿ ನೀಡುತ್ತವೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಿವಪ್ರದ ಪ್ರಕಾಶನ ಸೇವಾ ಸಂಸ್ಥೆಯ ಅಧ್ಯಕ್ಷೆ ನವ್ಯ ಶಿವದೇವ್ ಮೊಗಟ ಮಾತನಾಡಿ, ನಮಗೆ ಈ ಕೃತಿ ಲೋಕಾರ್ಪಣೆ ಅತ್ಯಂತ ಮಹತ್ವದ ದಿನ. ಈ ಕೃತಿ ಲೋಕಾರ್ಪಣೆಗೊಳಿಸಲು ಜಾನಪದ ವಿದ್ವಾಂಸ ಎನ್ಆರ್ ನಾಯಕ್ ಆಗಮಿಸುತ್ತಿದ್ದು, ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ನಾಯಕ್ ವಹಿಸಲಿದ್ದಾರೆ. ಶಿವಪ್ರದ ಪ್ರಕಾಶನ ಮತ್ತು ಸೇವಾ ಸಂಸ್ಥೆಯನ್ನ ಸಾಹಿತಿ ಡಾಕ್ಟರ್ ಆರ್ಜಿ ಗುಂದಿ ಉದ್ಘಾಟಿಸಲಿದ್ದಾರೆ. ಕೃತಿಯ ಪರಿಚಯವನ್ನ ಸಾಹಿತಿ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಮಾಡಿಕೊಡಲಿದ್ದು, ಅತಿಥಿಗಳಾಗಿ ಸಂಕಲ್ಪ ಸೇವಾ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ, ಕರಾವಳಿ ಮುಂಜಾವು ದಿನಪತ್ರಿಕೆಯ ಸಂಪಾದಕ ಗಂಗಾಧರ್ ಹಿರಿಗುತ್ತಿ, ಜಿಲ್ಲಾ ಗಸಪ್ಪ ಅಧ್ಯಕ್ಷ ಬಿಎನ್ ವಾಸರೆ, ತಾಲೂಕಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್, ಯಲ್ಲಾಪುರ ತಾಲೂಕಾ ಕಸಪ್ಪ ಅಧ್ಯಕ್ಷ ವಿದ್ವಾಂಸ್ ಸುಬ್ರಹ್ಮಣ್ಯ ಭಟ್ ಆಗಮಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಾಹಿತ್ಯಾಭಿಮಾನಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದರು. ವೇದಿಕೆಯಲ್ಲಿ ನಿವೃತ್ತ ಪ್ರಾಚಾರ್ಯ ಬೀರಣ್ಣ ನಾಯಕ್ ಮೊಗಟ, ಇಂದಿರಾ ನಾಯಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ನಾಯಕ್ ಇದ್ದರು. ಪತ್ರಕರ್ತ ಸುಭಾಷ್ ಕಾರ್ಯಬೈಲ್ ಕಾರ್ಯಕ್ರಮವನ್ನ ನಿರ್ವಹಿಸಿ ಸ್ವಾಗತಿಸಿ ವಂದಿಸಿದ್ರು. ಮಂಜುನಾಥ್ ನಾಯಕ್, ದೇವಣ್ಣ ನಾಯಕ್ ಸಹಕರಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರ್ಯಬೈಲ್, ಅಂಕೋಲಾ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.